ಬಿಲ್ಲೋಟ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿರವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಆಚರಿಸಿದರು. ಈ ಸಂದರ್ಭದಲ್ಲಿ ಅಬಕಾರಿ ಸಚಿವರಾದ ಗೋಪಾಲಯ್ಯ, ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ನೆಲ ನರೇಂದ್ರ ಬಾಬು, ಬಿಜೆಪಿ ಮುಖಂಡರಾದ ಜಯರಾಮಣ್ಣ, ರಾಜೇಂದ್ರ ಕುಮಾರ್, ಡಾಕ್ಟರ್ ಪ್ರಸನ್ನ ಕುಮಾರ್, ನಿಸರ್ಗ ಜಗದೀಶ್ ಮುಂತಾದವರು ಹೂಗುಚ್ಛ ನೀಡಿ ಶುಭ ಕೋರಿದರು. ಇವತ್ತು ಏನಂದರೆ ಈ 3 ವರ್ಷದಲ್ಲಿ ಹುಟ್ಟುಹಬ್ಬ ಇರಲಿಲ್ಲ. ಕಾರಣ ಏನಂದರೆ, ಬನ್ನಿ ಸುಧಾಕರ್ ಶೆಟ್ಟರ್, 2 ವರ್ಷ ಕೊರೋನಾ ಅಂತ ಇತ್ತು, ಅದ್ರ ಹಿಂದಿನ ವರ್ಷ ಎಲೆಕ್ಷನ್ ಇತ್ತು. ಹುಟ್ಟುಹಬ್ಬನ ಇಷ್ಟೆಲ್ಲ ಸಂಭ್ರಮ ನಾವಂತೂ ಮಾಡಲಿಲ್ಲ. ನನ್ನ ಅಭಿಮಾನಿಗಳು, ನಮ್ಮ ಸಹೋದರರುಗಳು ಇವರೇ ಸೇರಿಕೊಂಡು ಮಾಡ್ತಾಯಿದ್ದಾರೆ. ಅದೇನೋ, ನಾನು ಹುಟ್ಟುಹಬ್ಬ ಅಂದರೆ ಕೆಲವರು ಒಂದಿಷ್ಟು ದಿನ ನಿದ್ರೆ ಮಾಡಲ್ಲ. ನಮ್ಮ ಸತೀಶು, ಕುಮಾರು, ನಮ್ಮ ಸುಧಾಕರ್ ಶೆಟ್ಟರು ಈ ರೀತಿ ಒಂದಿಷ್ಟು ಜನ ಭಾಳಷ್ಟು ಇಲ್ಲೆಲ್ಲ, ಪಾಪ ನನ್ನ ಎಲ್ಲರ ಹೆಸರು ಹೇಳಬೇಕಾಗ್ತದೆ, ಎಲ್ಲ ಕಾರ್ಯಕರ್ತರು ನನ್ನ ಜೊತೆಯಲ್ಲಿರೋರು ನನ್ನ ನಿಜವಾಗ್ಲೂ ನನ್ನ ಅಣ್ಣನ ರೀತಿಯಲ್ಲೇ ನೋಡ್ಕೊತಾರೆ. ಅದು ನನಗೆ ಭಾಳ ಸಂತಸ. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅವನ ಪ್ರೀತಿಸೋರು ಜಾಸ್ತಿ ಇದ್ದರೆ ನಾವೆಲ್ಲ ಒಂದು ಕಡೆ ಈ ಸಾಮಾಜಿಕವಾಗಿಯೂ ಒಂದಿಷ್ಟು ಕೆಲಸ ಮಾಡ್ಬೋದು. ನನ್ನ ಹುಟ್ಟುಹಬ್ಬದಲ್ಲಿ ಇವತ್ತು ಭಾಳಷ್ಟು ಸಾಮಾಜಿಕವಾಗಿ ಕೆಲಸ ಮಾಡಿದ್ದಾರೆ. ಈಗಷ್ಟೇ ಮಿನಿಸ್ಟರ್ ಗೋಪಾಲಣ್ಣವ್ರು ಬಂದಿದ್ದರು, ಮಾಜಿ ಶಾಸಕರು ನರೇಂದ್ರ ಬಾಬು ಅವ್ರು ಬಂದಿದ್ದರು, ಹೇಮಕ್ಕ ಬಂದಿದ್ದರು, ಹರಿಶರಣ ಬಂದಿದ್ದರು. ಈ ರೀತಿ ಭಾಳಷ್ಟು ದೊಡ್ಡ ಗಣ್ಯ ವ್ಯಕ್ತಿಗಳು, ಸಮಾಜದಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳು, ರಾಜಕೀಯದ ಕ್ಷೇತ್ರ ಇರ್ಬೋದು, ಬೇರೆ ಕ್ಷೇತ್ರದಲ್ಲಿರ್ಬೋದು, ಬಂದುಬಿಟ್ಟು ಹಾರೈಸಿ ಹೋದರು. ನಾವಿವತ್ತು ಭಾಳಷ್ಟು ಜನ ಆಶಾ ಕಾರ್ಯಕರ್ತರಿಗೆ ಸೀರೆ, ಬ್ಯಾಗು, ಆಮೇಲೆ ಪೌರ ಕಾರ್ಮಿಕರಿಗೆ, ಅಂಗವಿಕಲರಿಗೆ, ಸ್ಟೂಡೆಂಟ್ಗಳಿಗೆ ಭಾಳಷ್ಟು ಏನೇನೋ ಒಂದಿಷ್ಟು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ. ಅದೆಲ್ಲ ಅವರು ಏನು ನನ್ನ ಹುಟ್ಟಬ್ಬ ದಿನ ಅವ್ರು ತಗೊಂಡು ಹೋದರೆ ನನಗೆ ಖುಷಿ ಆಗ್ತದೆ ಅಂತ ಎಲ್ಲ ಒಂದು ಕಡೆ ನನಗೆ ಆ ಅರಿವು. ಅದು ನಿಜವಾಗ್ಲೂ ಹೌದು. ಇವತ್ತು ನೀವೆಲ್ಲ ಬಂದಿದ್ದೀರಾ, ನೀವೆಲ್ಲ ಅವತ್ತಿಂದನೂ ನನ್ನ ಒಳ್ಳೆ ಕೆಲಸ ಮಾಡೋದನ್ನ ಬಿಂಬಿಸ್ತಾ ಇದ್ದೀರಾ, ನಿಮಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ. ಇವತ್ತು ನಾನು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷನಾಗಿ ನಿಜವಾಗ್ಲೂ ನನಗೆ ಯಾವುದೇ ತಡ್ಕೊಂಡು ಹೇಳ್ತೀನಿ, ನಾನು ಎಲ್ಲೋ ಒಂದು ಕಡೆ ಯಾವುದೋ ಆಕಾಂಕ್ಷಿ ಅಂತಲೂ ನಾನು ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಕೆಲಸ ಮಾಡೋದೇ ನನಗೊಂದು ಒಂಥರ ತೃಪ್ತಿ ತಂದಿದೆ. ನಮ್ಮ ಮೋದಿಯವರು ನಮ್ಮ ಭಾರತದ ಪ್ರಧಾನಿ ಆದಮೇಲೆ ನಾವುಗಳು ಸರ್ವಿಸ್ ಮಾಡ್ತಾ ಇದ್ವಿ, ಸಂಘಟನೆ ಮಾಡ್ತಿದ್ವಿ. ನಾವೆಷ್ಟು ಸಂಘಟನೆ ಮಾಡ್ತಿದ್ವಿ, ಜನರಿಗೆ ಸೇವೆ ಸಿಗ್ತಾ ಇದೆ. ಕೇಂದ್ರದಿಂದ ಏನು ಒಂದಿಷ್ಟು ಸ್ಕೀಮ್ಸ್ ಬಂದಿದ್ದಾವೆ, ರಾಜ್ಯದಿಂದ ಬಂದಿದೆ, ಅದೆಲ್ಲ ಮನೆ ಮನೆ ಬಾಗಿಲಿಗೆ ತಲುಪಿಸ್ಬಿಡುವಂಥ ಕಾರ್ಯನ ನಮ್ಮ ಮೋದಿ ಮಾಡ್ತಿದ್ದಾರೆ. ಅವ್ರನ್ನ ದಿನ ಬೆಳಗ್ಗೆ ಎದ್ದು ನಾವು ದೇವ್ರನ್ನ ಎಷ್ಟು ನೆನೆಸ್ಕೊತೀವಿ, ಅದೇ ರೀತಿ ನಮ್ಮ ಮೋದಿನೂ ನೆನೆಸ್ಕೊಂಡ್ಬಿಟ್ಟು ನಮ್ಮ ಕೆಲವೊಂದು ನಾಯಕರುಗಳಿದ್ದಾರೆ ಅವ್ರನ್ನ ನೆನೆಸ್ಕೊಂಡೇ ಕೆಲಸ ಮಾಡ್ತೀವಿ. ಕೆಲವೊಂದು ಕಡೆ ಮಹಾಲಕ್ಷ್ಮಿ ಅವ್ರು, ನಿಮ್ಗೆ ಗೊತ್ತು, ಗೋಪಾಲಣ್ಣ ಕ್ಷೇತ್ರದಲ್ಲಿ ಯಾರೊಬ್ಬರಿಗೂ ಕೊರತೆ ಇಲ್ಲ ನಮ್ಮ ಸಚಿವರಿಂದ. ಅವ್ರ ಜೊತೆಗೆ ನಾವುಗಳು ಕೈ ಜೋಡಿಸ್ಕೊಂಡು ಕೆಲಸಗಳು ಮಾಡಿಕೊಂಡು ಒಂದು ಕ್ಷೇತ್ರ ರಾಜ್ಯದಲ್ಲೇ ಒಂದು ಉತ್ತಮವಾದ ಕ್ಷೇತ್ರವನ್ನಾಗಿ ಮಹಾಲಕ್ಷ್ಮಿ ಲೋಟ್ ಮಾಡಿದ್ದಾರೆ. ಅವರ ಆಶೀರ್ವಾದಗಳು ಎಲ್ಲ ಜನರಿಗೂ ಇರಲಿ, ನಮಗೂ ಇರಲಿ, ನಮ್ಮ ಗೋಪಾಲಣ್ಣವ್ರ ಆಶೀರ್ವಾದ. ಅದೇ ಥರ ನಮ್ಮ ನಾಯಕರುಗಳ ಆಶೀರ್ವಾದಗಳು ನಮ್ಮಂಥ ಬೆಳೆಯುವಂಥ ನಾಯಕರುಗಳಿಗಿದ್ದರೆ ನಾವು ಮತ್ತಷ್ಟು ಸೇವೆ ಮಾಡ್ಬೋದು ಅನ್ನೋದು ನಮ್ಮ ಮನೋಭಾವ. ನಾವು ಕೂಡ ಒಂದು 20-25 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾಯಿದ್ವಿ. ನನ್ನ ಏನು ಸ್ವಭಾವ ಅಂದರೆ, ನಮ್ಮ ಅಭಿಮಾನಿಗಳನ್ನ ನಾನು ಯಾವತ್ತೂ ಭಾಳ ಮೇಲಕ್ಕೆ ಏರಿಸೋದು ಇಲ್ಲ, ಇಳಿಸೋದು ಇಲ್ಲ. ಅವ್ರು ಯಾವತ್ತೂ ನನ್ನ ಜೊತೆಯಲ್ಲಿರ್ತಾರೆ, ನನ್ನ ಸ್ವಭಾವನ ಅರ್ಕೊಂಡಿದ್ದಾರೆ. ನಾನು ಯಾರನ್ನೂ ಹೊಗಳೋದಿಲ್ಲ, ಹಾರಿಸೋದಿಲ್ಲ. ಬಟ್ ನನ್ನ ಸ್ವಭಾವ ಏನಂದರೆ, ನಾನು ಪ್ರತಿಯೊಂದು ಆಲೋಚನೆ ಮಾಡ್ತಾಯಿರ್ತೀನಿ, ವೀಕ್ಷಣೆ ಮಾಡ್ತಾಯಿರ್ತೀನಿ ನನ್ನವ್ರು ಯಾರು ಯಾರು ಅಂತ. ನನ್ನ ಜೊತೆಯಲ್ಲಿ ಬಂದಂಥವ್ರು ಇವತ್ತು ನನಗೆ ಸ್ನೇಹಿತರು ಭಾಳಷ್ಟು ಜನ ಇದ್ದಾರೆ. ಅಂದರೆ ನಾನು ಬೆಂಗಳೂರಿಗೆ ಬಂದು ಇವತ್ತು 31ನೇ ವರ್ಷ ನಡೀತಾ ಇದೆ. ಬೆಂಗಳೂರಿಗೆ ಬಂದು 47ನೇ ವರ್ಷದ ಹುಟ್ಟುಹಬ್ಬ ಇವತ್ತು ಆಗಿದೆ. ಆದರೆ ನನ್ನ ಜೊತೆಯಲ್ಲಿ 30 ವರ್ಷದಲ್ಲಿ ಯಾರಿದ್ರಲ್ಲ ಅಂಥ ಸ್ನೇಹಿತರುಗಳೇ ನನ್ನ ಹತ್ರ ಜಾಸ್ತಿ ಇರೋದು. ಇವತ್ತೆಲ್ಲ ತುಂಬಿಕೊಂಡಿರೋದ್ರಲ್ಲಿ 100 ಜನ 30 ವರ್ಷ ಸಂಬಂಧ ಇರುವಂಥವ್ರೆ ನನ್ನ ಹತ್ರ. ಆ ರೀತಿ ಅಂದರೆ ಅರ್ಥ ಮಾಡ್ಕೊಬೇಕು ನೀವುಗಳೇ. ಇಂದು ನಮ್ಮ ಆತ್ಮೀಯ ಸ್ನೇಹಿತರಾದ ಶ್ರೀ ರಾಘವೇಂದ್ರ ಶೆಟ್ಟಿ ಅವರು, ಮಂಡಲ ಅಧ್ಯಕ್ಷರು, ಬಿಜೆಪಿಯವರ ಹುಟ್ಟುಹಬ್ಬಕ್ಕೆ ನನ್ನ ಹಾರ್ದಿಕ ಶುಭಾಶಯಗಳು. ತುಂಬ ಉತ್ತಮವಾದ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ರಾಘವೇಂದ್ರ ಶೆಟ್ಟರು. ಪಕ್ಷಕ್ಕಾಗಲಿ ಸಾಮಾಜಿಕವಾಗಿ ಎರಡೂ ಕೆಲಸಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು, ಆರೋಗ್ಯ, ಆಯುಷ್ ಕೊಟ್ಟು ದೇವರು ಕಾಪಾಡಲಿ ಅಂತೇಳಿ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ. ನಮ್ಮ ರಾಜ್ಯದಲ್ಲೂ 4ನೇ ಅಲೆ ಶುರುವಾಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ. ಸಾರ್ವಜನಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಈಗಲೇ ಮೈ ಮರಿಬೇಡಿ, ಮಾಸ್ಕನ್ನು ಉಪಯೋಗಿಸಿ ದೈಹಿಕ ಅಂತರವನ್ನು ಕಾಪಾಡಿ, ಮತ್ತು ಯಾರು ಲಸಿಕೆಯನ್ನು ಹಾಕ್ಸ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಲಸಿಕೆಯನ್ನು ಹಾಕ್ಸ್ಕೊಳ್ಳಿ. ಮಕ್ಕಳಿಗೂ ಕೂಡ ಈಗ ಲಸಿಕೆ ಅವೈಲೇಬಲ್ ಇದೆ, ಅವ್ರಿಗೂ ಮಕ್ಕಳಿಗೂ ಲಸಿಕೆಯನ್ನು ಹಾಕ್ಸಿ, ಮತ್ತು 2 ಡೋಸ್ ತೊಗೊಂಡವರು ಬೂಸ್ಟರ್ ಡೋಸನ್ನು ಆದಷ್ಟು ಬೇಗ ತಗೊಳ್ಳಿ. ಯಾಕಂದರೆ ಈ ವ್ಯಾಕ್ಸಿನ್ ಒಂದೇ ನಮ್ಮನ್ನು ತೀವ್ರತರವಾದ ಕೋವಿಡ್ ಕಾಯಿಲೆಯಿಂದ ನಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯ. ಏನು HSR ಅಂತ ಏನು ಕರಿತೀವಿ, HS ರಾಘವೇಂದ್ರ ಶೆಟ್ಟಿ. ಶೆಟ್ಟಿ ನಮ್ಮ ಕನ್ನಡ ಮತ್ತು ಬಿಜೆಪಿ ಪಕ್ಷದ ಗಟ್ಟಿ ಆಳು.
ಹೆಚ್ಚಾಗಿ ನಮ್ಮ ಸ್ನೇಹಿತ. ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಮಯದಲ್ಲಿ ಜೊತೆಗೂಡಿ ಓದಿದಂತಹ ಒಬ್ಬ ಅದ್ಭುತವಾದಂತಹ ಪ್ರಾಮಾಣಿಕ ಗೆಳೆಯ. ಇವತ್ತು ಬಹಳ ಕಷ್ಟಪಟ್ಟು ಅವರ ಬಾಲ್ಯ ಜೀವನದಲ್ಲಿ ಇಷ್ಟರ ಮಟ್ಟಿಗೆ ಇವತ್ತು ಸಮಾಜಮುಖಿಯಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರಿಗೆ ಪ್ರಶಂಸಿಸ ಮಾಡಲೇಬೇಕು. ಅನೇಕ ಜವಾಬ್ದಾರಿಗಳನ್ನ ಅವರು ನಿಭಾಯಿಸಿದ್ದಾರೆ ಈ ವಯಸ್ಸಿನಲ್ಲಿ. ಸಮಾನ ಮನಸ್ಕರ ವೇದಿಕೆ ಅಂತೇಳಿ ಒಂದು ಸಂಸ್ಥೆ ಕಟ್ಟಿ ನೂರಾರು ಜನ ಸ್ನೇಹಿತರನ್ನ ಒಡಗೂಡಿ ಆ ಸಂಸ್ಥೆನ ಮುಖೇನ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ, ತದಾನಂತರ ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಮಹಾಲಕ್ಷ್ಮೀ ಬಡಾವಣೆ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಅವರದೇ ಆದಂತಹ ಕನ್ನಡ ಕಟ್ಟುವಂತಹ ಕೆಲಸ ನಿರಂತರವಾಗಿ ಮಾಡ್ಕೊಂಡ್ಬಂದಿದ್ದಾರೆ. ಸಚಿವರಾದಂಥ ಗೋಪಾಲಣ್ಣನವರ ಒಂದು ಮಾರ್ಗದರ್ಶನದಡಿ ನರೇಂದ್ರ ಬಾಬುರಾಗಿರ್ಬೋದು, ಎಸ್ ಹರೀಶರಾಗಿರ್ಬೋದು, ಈಗ ಅನೇಕ ಮುಖಂಡ ಜಯರಾಮನವರಾಗಿರ್ಬೋದು, ಇವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಅವರು ಕೂಡ ಇವತ್ತು ಮಂಡಲ ಅಧ್ಯಕ್ಷರ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲೇ ಒಬ್ಬ ಅಚ್ಚುಮೆಚ್ಚಿನ ಒಂದು ಕೆಲಸವನ್ನು ಶಿಸ್ತಿನ ಸಿಪಾಯಿ ಅಂತ ಕೆಲಸ ಮಾಡುವಂಥ ಯಾರಾದರೂ ಒಬ್ಬರು ಆ ಮಂಡಲ ಅಧ್ಯಕ್ಷರಿದ್ದರೆ ಅದು ನಮ್ಮ ಗೆಳೆಯ ರಾಘವೇಂದ್ರ ಶೆಟ್ಟಿ ಕೂಡ. ಮುಂದಿನ ದಿನಗಳಲ್ಲಿ ರಾಜಕೀಯ ಕ್ಷೇತ್ರ ಇರಬೇಕು, ಸಮಾಜ ಕ್ಷೇತ್ರದಿರ್ಬೋದು, ಅವ್ರ ಮನಸ್ಸಿನ ಮನದಾಳದಲ್ಲಿ ಏನಿದೆಯೋ ಅದನ್ನು ಈಡೇರಿಸುವಂಥ ಕೆಲಸ ದೇವ್ರದ್ದು ನಮ್ದೆಲ್ಲರದ್ದು ಆಗಲಿ. ಅವ್ರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ. ಅವ್ರಿಗೆ ಆಯಸ್ಸು, ಅಧಿಕಾರ, ಸಂಪತ್ತು, ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಸೇವೆ ಮಾಡುವಂತಹ ಭಾಗ್ಯ ಅವ್ರಿಗೆ ಕರುಣಿಸಲಿ ಅಂತ ಎಲ್ಲರ ಸ್ನೇಹಿತರ ಪರವಾಗಿ ಕೇಳ್ಕೊಳ್ತೀನಿ.